ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೈರ್ಮ್ಯಾನ್ ಒಂದು ನೇಮಕಾತಿಗಳು ಆಗಿರುವಂಥದ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಜನರಲ್ಲೇ ಬರುತ್ತೆ ಇದು. ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ನಿಮಗೆ ಕೆಲಸ ಇರುವಂಥದ್ದು. ಹೆಡ್ ಕ್ವಾರ್ಟರ್ ನಾರ್ಥರ್ ಕಮ್ಯಾಂಡು ಇದೊಂದು ರಿಕ್ರೂಟ್ಮೆಂಟ್ ನೋಟಿಸನ್ನು ಹೊರಡಿಸಿರುವಂಥದ್ದು. ಇದರಲ್ಲಿ ಏನೇನಿದೆ ಅದನ್ನೆಲ್ಲನೂ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಇದನ್ನು ಆಫ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಆಫ್ಲೈನ್ ಫಾರ್ಮ್ ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಬಿಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಓಕೆ, ಇವಾಗ ಫೈರ್ಮ್ಯಾನು ಟೋಟಲ್ 15 ಹುದ್ದೆಗಳಿರುವಂಥದ್ದು. ಇದಕ್ಕೆ 19,900 ಹಿಡಿದು 45,700 ತನಕ ನಿಮಗೆ ಸಂಬಳ ಸಿಗುವಂಥದ್ದು. 18 25 ವರ್ಷ ಇದ್ದವರು ಅರ್ಜಿಗಳನ್ನು ಹಾಕೋಬೋದು. ಇನ್ನು ಈ ಥರ ಒಂದು ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಏನೇನು ಬೇಕಂತ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. 10th ಕ್ಲಾಸನ್ನು ಫಸ್ಟ್ ನೀವು ಪಾಸ್ ಆಗಿರಬೇಕಾಗಿರುತ್ತೆ. ಅಂದರೆ 10ನೇ ತರಗತಿಯನ್ನು ನೀವು ಫಸ್ಟು ಪಾಸ್ ಆಗಿರಬೇಕು. ಮತ್ತು ಫೈರ್ ಇಕ್ವಿಪ್ಮೆಂಟ್ಸ್ಗಳನ್ನು ನಿಮಗೆ ಮೇಂಟೈನ್ ಮಾಡೋದು ಗೊತ್ತಿರಬೇಕಾಗಿರುತ್ತೆ. ಫಸ್ಟ್ ಏಡು, ಫೈರ್ ಫೈಟಿಂಗು ಮತ್ತು ಫೈರ್ ಫಾರ್ಮ್ಗಳನ್ನು ನೀವು ಮೇಂಟೈನ್ ಮಾಡೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಇದಾದಮೇಲೆ ಅದಕ್ಕೆ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಸಹ ಇರುವಂಥದ್ದು. ಫಿಸಿಕಲ್ ರಿಕ್ವೈರ್ಡ್ ಏನೇನು ಬೇಕಂತ ಮುಂದೆ ಹೇಳ್ತೀನಿ. ಫಿಸಿಕಲ್ಗೆ ಇದಕ್ಕೆ ಮೊದಲು 165 ಹೈಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮುಂದೆ ಅದು ಫಿಸಿಕಲ್ ಫಿಟ್ನೆಸ್ ಯಾವ ರೀತಿ ಇರುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ಹುದ್ದೆಯಲ್ಲಿ ಇದೆ, ಇದರಲ್ಲಿ ಲೇಬರ್ಸ್ ಅಂತ ಎರಡು ಹುದ್ದೆ ಇರುವಂಥದ್ದು. ಇದಕ್ಕೆ 18,000 ಹಿಡಿದು 41,000 ತನಕ ನಿಮಗೆ ಸಂಬಳ ಸಿಗುವಂಥದ್ದು. ಇದಕ್ಕೂ ಸಹ 10th ಕ್ಲಾಸನ್ನು ಮುಗಿಸಿರಬೇಕಾಗಿರುತ್ತೆ. ಇನ್ನು ಇದರ ಒಂದು ಏಜ್ ಲಿಮಿಟ್ನ ನೋಡ್ತಾ ಹೋದಾದರೆ ಇದಕ್ಕೆ 18-25 ವರ್ಷ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಅವರು ಅರ್ಜಿಗಳನ್ನು ಹಾಕೋಬೋದು. 18-28 ವರ್ಷ OBC ಕ್ಯಾಂಡಿಡೇಟ್ ಅವರು ಅರ್ಜಿಗಳನ್ನು ಹಾಕೋಬೋದು. 18-30 ವರ್ಷದ ಒಳಗಡೆ ಇರುವವರು SC ST ಕ್ಯಾಂಡಿಡೇಟ್ ಅವರು ಅರ್ಜಿಗಳನ್ನು ಹಾಕೋಬೋದಾಗಿರುತ್ತೆ. ಫ್ರೆಂಡ್ಸ್, ಫೈರ್ಮ್ಯಾನ್ಗೆ ಫಸ್ಟು ನಿಮಗೆ ಫಿಸಿಕಲ್ ಇರುವಂಥದ್ದು. ಫಿಸಿಕಲಲ್ಲಿ ಏನೇನಿದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲು ಫಿಸಿಕಲಲ್ಲಿ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. 65.5 KGಯನ್ನು ನೀವು ಹೊತ್ಕೊಂಡು 180 ಮೀಟರ್ ಒಂದು 96 ಸೆಕೆಂಡ್ನಲ್ಲಿ ಓಡಬೇಕಾಗಿರುತ್ತೆ. ಇದಾದಮೇಲೆ 2.7 ಮೀಟರ್ ಲಾಂಗ್ ಜಂಪನ್ನು ನೀವು ಜಿಗಿಬೇಕಾಗಿರುತ್ತೆ. ಮತ್ತು 3 ಮೀಟರ್ ಒಂದು ಹಗ್ಗವನ್ನು ಹತ್ತಬೇಕಾಗಿರುತ್ತೆ, ಅಂದರೆ ಮೇಲುಗಡೆ ಹತ್ತಬೇಕಾಗಿರುತ್ತೆ. ಇನ್ನು ಫಿಸಿಕಲ್ ಆದಮೇಲೆ ನಿಮಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮಲ್ಲಿ ಏನೇನು ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ನೊಮ್ಯಾರಿಕಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಜನರಲ್ ಅವೇರ್ನೆಸ್ ಸಹ ಇದರಲ್ಲಿ ಇರುವಂಥದ್ದು. ಎಕ್ಸಾಮ್ ಆದಮೇಲೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಜಾಬ್ ಸಿಗುವಂಥದ್ದು. ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ನ. ಫ್ರೆಂಡ್ಸ್, ಫೈರ್ಮ್ಯಾನ್ಗೆ ನೀವೇನಾದರೂ ಅರ್ಜಿಗಳನ್ನ ಹಾಕ್ತೀವಂದರೆ ಫೈರ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.